ತುಂಬ ಜನ ಈಗಾಗಲೇ ಟ್ರೈನ್ ನಲ್ಲಿ ಓಡಾಡಿರ್ತೀರ, ಇನ್ ಕೆಲವರಿಗೆ ಮುಂದೆ ಹೋಗುವಂತ ಸಿಚುಯೇಷನ್ಸ್ ಬರಬಹುದು. ಈ ರೈಲ್ವೆ ಸ್ಟೇಷನ್ ಗೆ ಹೋಗ್ತಿರೋರ್ಗೇನೆ ಎಷ್ಟೋ ವಿಚಾರಗಳು ಗೊತ್ತಿರಲ್ಲ, ಇನ್ನ ರೇರ್ ಆಗಿ ಅಥವಾ ಫಸ್ಟ್ ಟೈಮ್ ಹೋಗೋರ್ಗೆ ಇನ್ನ ತುಂಬಾ ವಿಚಾರಗಳು ಗೊತ್ತಿರಲ್ಲ. ಎಷ್ಟೋ ಈ ಇಂಪಾರ್ಟೆಂಟ್ ವಿಷಯಗಳಲ್ಲಿ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನೋದು, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೀವು ಟ್ರಾವೆಲ್ ಮಾಡೋಕಷ್ಟೇ ಅಲ್ಲ, ರೈಲ್ವೆ ಸ್ಟೇಷನ್ ಗೆ ಜಸ್ಟ್ ಹೋಗಿ ಬರ್ತೀನಿ ಅನ್ನೋರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಟಿಕೆಟ್, ಇದು ಆ ಒಂದು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಗೆ ಎಂಟರ್ ಆಗಬೇಕು ಅಂದ್ರೆ ನೀವು ತಗೋಬೇಕಾದಂತಹ ಒಂದು ಟಿಕೆಟ್. ಇದು 10 ರುಪೀಸ್ ಇರುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ನ ಎಲ್ಲರೂ ತಗೋಬೇಕಾಗಿಲ್ಲ. ಅಂದ್ರೆ ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ, ನಿಮ್ಮ ಹತ್ರ ರಿಸರ್ವೇಶನ್ ಟಿಕೆಟ್ ಇದ್ರೆ ನೀವೇನ್ ತಗೊಬೇಕಾಗಿಲ್ಲ, ಅಥವಾ ನೀವು ಅಲ್ಲಿ ಹೋಗಿ ಜನರಲ್ ಟಿಕೆಟ್ ತಗೊಂತೀರಾ ಟ್ರೈನ್ ಅಂತ ಅಂದ್ರೆ ನೀವೇನ್ ತಗೊಬೇಕಾಗಿಲ್ಲ. ಅದೇ ನೀವು ಜಸ್ಟ್ ನಿಮ್ಮ ರಿಲೇಟಿವ್ಸ್ ನ ಬಿಡಕ್ ಹೋಗ್ತಿದ್ದೀರಾ, ಅಥವಾ ಯಾರನ್ನೋ ನೀವು ಟ್ರೈನ್ ನಲ್ಲಿ ಕೂರಿಸ್ಬಿಟ್ಟು ಬರಕ್ಕೆ ನೀವು ಪ್ಲಾಟ್ಫಾರ್ಮ್ ಗೆ ಎಂಟರ್ ಆಗ್ತೀರಾ ಅಂತ ಅಂದ್ರೆ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ನ ತಗೊಬೇಕು. ಇದಿಷ್ಟು ವಿಷಯ ಕಾಮನ್ ಆಗಿ ಗೊತ್ತಿರುತ್ತೆ ತುಂಬಾ ಜನಕ್ಕೆ, ಬಟ್ ಈಗ ಹೇಳ್ತಿರೋ ವಿಷಯ ತುಂಬಾ ಜನ ಗೊತ್ತಿರಲ್ಲ. ಅದೇನು ಅಂತಂದ್ರೆ, ಪ್ಲಾಟ್ಫಾರ್ಮ್ ಟಿಕೆಟ್ ನೀವು ಈಗ ತಗೊಂಡ್ರೆ ಅದು ನೀವು ದಿನಪೂರ್ತಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೋದಾ, ಆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇರ್ಬೋದಾ ಅನ್ನೋಂಥ ಡೌಟ್ ಕೂಡ ಇರುತ್ತೆ. ಸೊ ಇದಕ್ಕೇನು ಉತ್ತರ ಅಂತ ಅಂದ್ರೆ, ಇಲ್ಲ, ಪ್ಲಾಟ್ಫಾರ್ಮ್ ಟಿಕೆಟ್ ನೀವು ತಗೊಂತೀರಾ ಅಂತ ಅಂದ್ರೆ ಅದು ತಗೊಂಡು 2 ಅವರ್ ವ್ಯಾಲಿಡಿಟಿ ಇರುತ್ತೆ ಆ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ಗೆ. ನೀವು ಆ ಒಂದು 2 ಅವರ್ಸ್ ಆದ್ಮೇಲೂ ಕೂಡ ಪ್ಲಾಟ್ಫಾರ್ಮ್ ನಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಇದ್ರೆ ನಿಮಗೆ ಫೈನ್ ಹಾಕ್ತಾರೆ TC. ಸೊ ಅಲ್ಲಿ ಕಾಮನ್ ಆಗಿ ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ ಅಲ್ಲಂತೂ TCಗಳು ಚೆಕ್ ಮಾಡ್ತಾ ಇರ್ತಾರೆ ಪ್ಲಾಟ್ಫಾರ್ಮ್ ಟಿಕೆಟ್ಗೆ ಯಾರು ಇಲ್ಲದೆ ಓಡಾಡ್ತಿದ್ರೆ. ಸೊ ನೀವು ಜಸ್ಟ್ 10 ರುಪೀಸ್ ಉಳ್ಸೋಕ್ಕೋಸ್ಕರ ಏನಾದರೂ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿಲ್ಲ ಅಂತಂದ್ರೆ, ಅಥವಾ ತುಂಬಾ ಜನ ಗೊತ್ತಿಲ್ಲದೇನೆ ತೊಗೊಳಲ್ಲ, ನಾಲೆಡ್ಜ್ ಏನು ನ್ಯೂಸೇ ಇರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಬೇಕು ಅಂತ. ಸೊ ಆ ರೀತಿ ಗೊತ್ತಿಲ್ಲದೆ ತುಂಬಾ ಜನ ಫೈನ್ ಹಾಕ್ಸ್ಕೊಂಡಿರೋದು ಕೂಡ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ನ ನೀವು ತಗೋಬೇಕು ಅಂತಂದ್ರೆ ನೀವು ಎಲ್ಲೋ ಎಲ್ಲೋ ಹೋಗ್ಬೇಕಾಗಿಲ್ಲ. ಜಸ್ಟ್ ಈ ಒಂದು ಜನರಲ್ ಟಿಕೆಟ್ ಕೊಡ್ತಾರಲ್ಲ, ಆ ಕೌಂಟರ್ ನಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ಗಳನ್ನ ಕೂಡ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಇನ್ನ ಒಂದು ಕೆಲವೊಂದು ಮಿಷಿನ್ ಗಳಿರುತ್ತೆ ಕೆಲವೊಂದು ರೈಲ್ವೆ ಸ್ಟೇಷನ್ ಗಳಲ್ಲಿ, ಅಲ್ಲಿ ಯಾರಾದ್ರೂ ಕೂತಿರ್ತಾರೆ ಅಥವಾ ನೀವೇ ಆಪರೇಟ್ ಮಾಡಿ ಈ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ನ ನೀವು ತಗೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರಿಸರ್ವೇಶನ್ ಟಿಕೆಟ್ ಇಲ್ಲದೆ ಅಥವಾ ಜನರಲ್ ಟಿಕೆಟ್ ಇಲ್ಲದೆ ಇದ್ರೆ ಮಾತ್ರ ಪ್ಲಾಟ್ಫಾರ್ಮ್ ಟಿಕೆಟ್ ನ ತಗೋಬೇಕು. ನೀವು ಏನಾದರೂ ಟ್ರಾವೆಲ್ ಮಾಡೋರಾಗಿದ್ರೆ ನೀವೇನು ಪ್ಲಾಟ್ಫಾರ್ಮ್ ಟಿಕೆಟ್ ತಗೋಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಯಾರಾದ್ರೂ ಡ್ರಾಪ್ ಮಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಸೀಟ್ ನಲ್ಲಿ ಕೂರಿಸ್ಬಿಟ್ಟು ಬರ್ತೀನಿ ನಿಮ್ಮ ರಿಲೇಟಿವ್ಸ್ ನ ಅಂತ ಏನಾದ್ರು ಇದ್ರೂ ಕೂಡ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ನ ತಗೋಬೇಕು ನೀವು ಟ್ರಾವೆಲ್ ಮಾಡಲ್ಲ ಅಂದ್ರೆ. ಇದಿಷ್ಟು ಇನ್ಫಾರ್ಮೇಶನ್ ನೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.